to be educated, but I'm so frustrated. ಇಷ್ಟು ಕಿಕ್ಕಿರಿದು ತುಂಬಿರುವಂತಹ ಈ ಚಾರಿತ್ರಿಕವಾದ ಐತಿಹಾಸಿಕವಾದ ರಾಹ ದೇಶಪಾಂಡೆಯ ಸಮಾರಂಭವನ್ನು ಧಾರವಾಡ ಆಕಾಶವಾಣಿ ಮತ್ತು ಕುಮಾರೇಶ್ವರ್ಯ ಕಲ್ಚರಲ್ ಸೊಸೈಟಿ ಎರಡೂ ಕೂಡಿ ಇಂಥ ಒಂದು ಅಪೂರ್ವವಾದ ಬಹಳ ಅಪರೂಪವಾದ ಈ ಕವಿಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಾಡಿನ ಹಲವರು ಕೂಡ ನಮಗೆ ಶುಭ ಹಾರೈಸಿದ್ದಾರೆ. ಅದಕ್ಕೆ ನೀವು ಇಷ್ಟೆಲ್ಲ ಮಂದಿ ಕುಡೀರಿ, ಯಾಲಕ್ಕಿ ಸುರಿದು ಯಾವ ಅಡಿಗೆ ಮಾಡಲಿ ಅಂತ ಒಂದು ಮಾತಿದೆ ಅಂದರೆ ಅಷ್ಟು ಘಮ ಘಮ ಅಂತ ಅನಿಸ್ತಾ ಇದೆ. ಇಂಥ ಒಂದು ನೀವೆಲ್ಲ ಕವಿಗಳು ಕೂಡಿ ಇದನ್ನು ಭಾಳ ಚಂದ ಮಾಡಿದ್ದೀರಿ. ಅದಕ್ಕೆ ಎಲ್ಲ ಕವಿಗಳಲ್ಲಿ ಮತ್ತು ಎಲ್ಲ ಸೇರಿರುವ ಸಭಿಕರಲ್ಲಿ ಒಂದು ಪ್ರಾರ್ಥನೆ, ನಾನು ಅಧ್ಯಕ್ಷ ಆಗಿ ಆಮೇಲೆ ಮಾತಾಡ್ತೀನಿ. ಒಂದು ಪ್ರಾರ್ಥನೆ ಏನಂತಂದರೆ ಅದಕ್ಕೆ ಎಲ್ಲರೂ ಕೂಡಿ ಈ ಕವಿಗೋಷ್ಠಿ ಮುಗಿಯುವ ತನಕ ಎಲ್ಲರೂ ಇರೋಣ, ಯಾರೋ ನಡುವೆ ಹೋಗೋದು ಬೇಡ. ಆಮೇಲೆ ಎಲ್ಲರೂ ಎಲ್ಲ ಕವಿಗಳು ತಮ್ಮ ಒಂದೊಂದು ಕವಿತೆಯನ್ನು ಓದಬೇಕು ಮತ್ತು ಇದೊಂದು ನಮ್ಮ ಎಲ್ಲರನ್ನು ಕೂಡ ಸಂಪ್ರೀತಗೊಳಿಸ್ಬೇಕಂತೇಳಿ ನಾನು ಆಸೆ ಮಾಡ್ತೇನೆ, ಅಪೇಕ್ಷೆ ಪಡ್ತೇನೆ. ನಮಸ್ಕಾರ. ಮೊದಲಿಗೆ ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಚನ್ನಪ್ಪ ಅಂಗಡಿಯವರು. ಚನ್ನಪ್ಪ ಅಂಗಡಿಯವರು ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಥೆಗಳನ್ನು ಕವಿತೆಗಳನ್ನು ಬರೆದಿದ್ದಾರೆ. ಮಂದ ಬೆಳಕಿನ ಸಾಂತ್ವನ, ಭೂಮಿ ತಿರುಗುವ ಶಬ್ದ ಕವಿತೆಗಳು, ಕಿಬ್ಬದಿಯ ಕೀಲುಳುಕಿ, ಸ್ತೋಮ, ಮಣ್ಣಿನೊಳಗಣ ಮರ್ಮ ಇವು ಕಥೆಗಳು, ಎದೆಯ ಒಕ್ಕಲಿಗ, ಚತುರಂಗ, ನೆಲದ ತೇವ ಗದ್ಯ ಕೃತಿಗಳು, ಗಿಡಗಂಟೆಯ ಕೊರಳು, ಸಾರ್ಥಕ ಸಂಭ್ರಮ ಮುಂತಾದ ಸಂಪಾದಿತ ಕೃತಿಗಳನ್ನ ಅವರು ಬರೆದಿದ್ದಾರೆ. ಈಗ ಚನ್ನಪ್ಪ ಅಂಗಡಿಯವರಿಂದ ಕವಿತಾ ವಾಚನ. ಎಲ್ರಿಗೂ ನಮಸ್ಕಾರಗಳು. ನನ್ನ ಕವಿತೆಯ ಶೀರ್ಷಿಕೆ ಗಿರಿಜಾಸ್ತುತಿ. ಆದಿಶಂಕರ ಸೌಂದರ್ಯ ಗೊತ್ತು, ಬಹುಶಃ ಅದರ ವಿರುದ್ಧ ದಿಕ್ಕಿನ ಕವಿತೆ ಅಂತ ಅನ್ಕೋಬಹುದು. ಕವಿತೆಯ ಹೆಸರು ಗಿರಿಜಾಸ್ತುತಿ. ಹೊಳೆ ಬಳೆವ ಹೊಳಪೆ ತೊಳಲಾಟ ಗೆಳತಿ, ಬಳ ಬಳಕುವ ನಡುವೆ ಕಳೆಗುಂದದ ಕಾಂತಿ, ಕಥೆಯೊಳಗೊಂದು ಕತೆ ಹೇಳುವ ಛಾತಿ, ಕಂಡಿ ಹದಿದರಲ್ಲಿ ಹೊರಳು ನೋಟಕ್ಕೊಂದು ರೀತಿ, ಈಚಲು ಗರಿ ರೆಪ್ಪೆಯ ಹೊತ್ತ ನಶೆ ದಿಸೆ ಗಣ್ಣೆ, ಈರೇಳು ಭುವನದಲ್ಲಿ ಈಶ್ವರಿಯಾಗಿ ನಿಂದ ಹೆಣ್ಣೆ, ಉದುರಿದೊಂದೆಡೆ ಕಣ್ಣೊಡಲ ಗಡಲ ಸೇರಿ ಈಡಾಗಿ ಉಕ್ಕಿಸುತ್ತದೆ, ಸುರೆ ತೆರೆಯ ಸೊಕ್ಕಿದಂಗಾಂಗಗಳಾಗಿ ಹದಗೊಂಡ ನೆಲದಲ್ಲಿ ಮೊಳೆಯೊಡೆದು ಬೆಳೆಯಾಗಿ, ಬಾಳು ಬಿಸಿಲಿಗೆ ಮೈಯೊಡ್ಡಿದ ವ್ಯಥೆ ನನ್ನಿ ಗಿರಿಜಾ ಗಾಥೆ. ಹದಗೊಂಡ ನೆಲದಲ್ಲಿ ಮೊಳೆಯೊಡೆದು ಬೆಳೆಯಾಗಿ, ಬಾಳು ಬಿಸಿಲಿಗೆ ಮೈಯೊಡ್ಡಿದ ವ್ಯಥೆ ನನ್ನಿ ಗಿರಿಜಾ ಗಾಥೆ. ಮುದಗೊಂಡ ಮೈಯದು ನೆರವಾನಂದಕ್ಕೆ ಹೊಂಬಣ್ಣ, ಶಿವಗಿರಿಯ ಶಿಖರದಲ್ಲಿ ಬಿರಿದ ಮಗ್ಗು ಗಾಳಿ ಉದುರಿ ಜೊತೆಗೂಡಿ ರತೆಯಾಡಿ ಕುಳಕುಗೊಂಡು ಕೆಂಬಣ್ಣ, ಅಡಿಯಿಂದ ಮುಡಿವರೆಗೆ ವಕ್ರತೆ ಚದರಿ ಉಸಿರ ಬಿಸಿಗೆ ಹುರಿಗಟ್ಟಿದ ಕರಿಮೋಡ ಕರಗಿ, ಮೈ ಬಸಿದ ಬೆವರು ಮಳೆಯಾಗಿ ನೆಲಹರಗಿ, ಪೊದೆಗೂದಲ ಚಾಮರಕ್ಕೆ ತಂಪಾಗಿ ಸೊಂಪಾಗಿ ನೀಳ ಕತ್ತನ್ನು ಕೊಂಕಿಸಿ ನುಣುಪುಗಲ್ಲವ ಝಂಕಿಸಿ, ನೀಳ ಕತ್ತನ್ನು ಕೊಂಕಿಸಿ ನುಣುಪುಗಲ್ಲವ ಝಂಕಿಸಿ, ಗಾಜ ಗಂಟಲಲ್ಲಿ ತಾಂಬೂಲ ರಸಗುಳಿಯೋದ ಕಂಡು ಸಜ್ಜೆಯಲ್ಲಿ ವಜ್ಜೆಯಾಗಿ ಕಳೆದು ಹೋದ ನಾನು ಹೇಳಲಿದ್ದೇನು. ತೊಟ್ಟ ದಿರಿಸಿಗೊಂದು ದಿಬ್ಬ ಮೆರಗನ್ನು ತಂದು ನೆಟ್ಟನೆಯ ನಿರಿಗೆಯನ್ನು ಬಟ್ಟವಾಗಿ ದಿನ ಕಾಯ್ದು ಕೈಯ ಕುಂಚವ ಮಾಡಿ ಬಣ್ಣಗಳ ನಡನಾಡಿ ಬೆರಳ ಬಿರುಕಿನಲ್ಲಿಳಿದ ರಂಗೋಲಿಗೆರೆ ತೀಡಿ ಅಲ್ಲಿಯೂ ಇಲ್ಲಿಯೂ ಎಲ್ಲೆಲ್ಲಿಯೂ ಹರಿದಾಡಿ ತನ್ನ ಕಲೆಯೊಳಗೆ ರೂಹಾಗಿ ಒಡಮೂಡಿ ಕೊರಳ ಸಾಧನೆ ಮಾಡಿ ಕರುಳ ರಾಗವ ಹಾಡಿ ತನ್ನ ಹಾಡಿನೊಳಗವಿತ ನಂದನು ಒಡಲೊಡಗೂಡಿ ನಿಲುಕಿದ ನಕ್ಷತ್ರವಿದು ಆಗದಿರಲೆಂದು ನೋಡಿ ಜೋಡಿ ಹಣತೆಯ ಹಿಡಿದು ಅಂಗಳದ ರಂಗೋಲಿಯಲ್ಲಿ ಅಂಕುಡಂಕನು ಮರೆಮಾಚಿ ಕಾಯಿಸಿರುವೆ ಯಾರಿಗಾಗಿ ಜೋಡಿ ಹಣತೆಯ ಹಿಡಿದು ಅಂಗಳದ ರಂಗೋಲಿಯಲ್ಲಿ
ಅಂಕು ಡೊಂಕನ್ನು ಮರೆ ಮಾಚಿ ಕಾಯುತ್ತಿರುವುದು ಯಾರಿಗಾಗಿ? ಧನ್ಯವಾದ. ಗೌರವ ಶ್ರೀ ಮಹಾಂತಪ್ಪ ನಂದು, ಇವರ ನಂತರ ಶಾಲಿನಿ ರುದ್ರಮುನಿಯವರು ಓದಬೇಕು. ಮೂಲತಃ ಕಲಬುರಗಿ ಜಿಲ್ಲೆಯವರಾದ ಮಹಾಂತಪ್ಪ ನಂದೂರವರು ಪ್ರಸ್ತುತ ರೈಲ್ವೆ ಇಲಾಖೆಯಲ್ಲಿ ಸಹಾಯಕ ಹಣಕಾಸು ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 5 ಕವನ ಸಂಕಲನ, 1 ಕಥಾ ಸಂಕಲನ, 1 ಲೇಖನ ಸಂಗ್ರಹ ಪ್ರಕಟಿಸಿದ್ದಾರೆ. ಜೀವನ ಕಾವ್ಯ ಈ ಸಂಗ್ರಹಕ್ಕೆ ರಾಜ್ಯ ಮಟ್ಟದ ಪುರಸ್ಕಾರ ಲಭಿಸಿದೆ. ಈಗ ಇವರು ಕವಿತೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದಾರೆ. ಶ್ರೀ ಮಹಾಂತಪ್ಪ ನಂದು. ಎಲ್ಲರಿಗೂ ನಮಸ್ಕಾರ. ನನ್ನ ಕವಿತೆಯ ಹೆಸರು ದೂರದ ಪದ. ಕವಿತೆ ದೂರದ ಪದ. ನನ್ನ ಮನದೊಳಗಿನ ಪದ ನಿನ್ನ ಎದೆಯ ಹಾಡು. ನನ್ನ ಮನದೊಳಗಿನ ಪದ ನಿನ್ನ ಎದೆಯ ಹಾಡು. ತನ್ನ ತೋರಿದ ಪರಿಯು ಮುನ್ನ ತಿಳಿಯದೆ ಹೋಗಿ ಇರುಳ ಮುಡಿಗೆ ಚಂದ್ರ ಮುಡಿಸದಾದೆ. ಇರುಳ ಮುಡಿಗೆ ಚಂದ್ರ ಮುಡಿಸದಾದೆ. ಇರುಳ ತಲೆ ಕತ್ತಲೆ, ಇರುಳ ತಲೆ ಕತ್ತಲೆಗೆ ಹೆರಳ ಹೆಣೆಯುತ್ತಲಿದ್ದೆ ದೂರದ ಪದವ ಎದೆಯೊಳಗೆ. ಬೆರಳು ತೋರಿದ ದಿಕ್ಕು, ಬೆರಳು ತೋರಿದ ದಿಕ್ಕು ಹಾಳು ಬಾವಿಯಲ್ಲಿ ಕಪ್ಪೆ ಒದರುತ್ತಿತ್ತು. ಕರುಳು ಕೊರಳಿಗೆ ಊರ ಮೆರವಣಿಗೆ ನೋವು ಕುದಿಯುತ್ತಿತ್ತು ಸಂಧಿಯಲ್ಲಿ. ಥಳುಕು ತಂದಿರಿಸಿದೆ ಸರ್ಪ, ಥಳುಕು ತಂದಿರಿಸಿದೆ ಸರ್ಪ ಹರಳು ಹೊಳೆಯುತ್ತಲಿದೆ ಬೆಳದಿಂಗಳ ಬೆಳಕಿನೊಳಗೆ. ಪದವ ಪವಣಿಸುತ್ತಿರಲು ಹದದ ಎದೆಯನಾದ ಬೆಳಕು ಬೆರಗಿನ ಬದಿಗೆ ಕೇಳಿಸುತ್ತಲಿತ್ತು ಹಾಡು. ಬೆಳಕು ಬೆರಗಿನ ಬದಿಗೆ ಕೇಳಿಸುತ್ತಲಿತ್ತು ಹಾಡು. ನಮಸ್ಕಾರ. ಧನ್ಯವಾದಗಳು ಶ್ರೀ ಮಹಾಂತಪ್ಪ ನಂದೂರವರೇ. ಈಗ ಶಾಲಿನಿ ರುದ್ರಮುನಿ. ಕೊರೋನಾರ್ಜಿತ ಜ್ಞಾನ ಎಂಬ ಕವನ ಸಂಕಲನ ಪ್ರಕಟಿಸಿದ್ದಾರೆ. ಗಜಲ್ ಮತ್ತು ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಚುಟುಕು ರತ್ನ ಪ್ರಶಸ್ತಿ, ಹಾಸನದ ಮಾಣಿಕ್ಯ ಪ್ರಕಾಶನದಿಂದ ಅಲ್ಲಮ ಪ್ರಶಸ್ತಿ ಪಡೆದಿದ್ದಾರೆ. ತಮ್ಮ ಕವಿತೆಗಳನ್ನು ಈಗ ತಮ್ಮೆದುರು ಪ್ರಸ್ತುತಪಡಿಸುತ್ತಿದ್ದಾರೆ ಶಾಲಿನಿ ರುದ್ರಮುನಿಯವರು. ಮುಂದಿನ ಸರದಿ ರಂಜಾನ್ ಕಿಲ್ಲೆದಾರವರದ್ದು. ಚಳಿ ಆಕೆಯ ಬಳಿಗೆ ಬಂದಿಹನು ಬಿಸಿಲ ದೊರೆ, ಒಲವ ಬೇಡಿಹಳು ಒಲವ ಬೇಡಿಹನು ನೀರೆ ನೀರಾಗಿ ಹೇಳು. ಇದನ್ನೇ ಬೇಸಿಗೆ ಅಂತ ಹೇಳ್ತಾರಲ್ವಾ. ಬಿಸಿಲ ಹಣ್ಣನ್ನು ಸವಿಯುತ್ತಿರುವ ಎಲ್ಲ ಸಹೋದರಿಯರಿಗೂ ಶುಭ ವಂದನೆಗಳು. ಬಿಸಿಲು ಝಳಕ್ಕೆ ನಾನು ತಲೆ ಮೇಲೆ ಸೆರಗು ಹೊದ್ದಾಗ ಅದನ್ನೇ ನೆನಪಿನ ಉಪಮೆಯಾಗಿ ಬಳಸಿಕೊಂಡಂತ ಬರೆದಿರುವಂತಹ ಒಂದು ಧನಿಪದ ಇದು. ಕವನದ ಶೀರ್ಷಿಕೆ ನೆನಪೆಂಬ ಸೆರಗು. ಬಿಸಿಲು ಬೆಳದಿಂಗಳಾಗಿ ನೆನಪ ಸೆರಗ ಹಾಸು, ಬಿಸಿಲು ಬೆಳದಿಂಗಳಾಗಿ ನೆನಪ ಸೆರಗ ಹಾಸು, ಬಳಸಿದಷ್ಟು ಬೆಚ್ಚಗಿದು ಸುಧಾ ಸುಖವಿಲೇಸು, ಬಳಸಿದಷ್ಟು ಬೆಚ್ಚಗಿದು ಸುಧಾ ಸುಖವಿಲೇಸು. ನೇಸರನು ಬೇಸರಿಸದೆ ನೆನಪ ಬೆನ್ನ ಸವರಿಹನು, ಸರಿದಂತೆ ಸಮಯವದು ಮೆಲ್ಲ ಸೆರಗ ಆವರಿಸಿಹನು, ಸರಿದಂತೆ ಸಮಯವಿದು ಮೆಲ್ಲ ಸೆರಗ ಆವರಿಸಿಹನು. ಕೆನ್ನೆ ತುಂಬ ರಂಗು ಬಳಿದು ಮೊಲ್ಲೆ ಮೊಗ್ಗು ಮುಡಿಗೆ ಅವನೇ ತೀಡಿದ ಹಾಸರಿದು ನೆನೆದ ನೆನಪ ಸೆರಗಿಗೆ. ಹಿಡಿದ ಸೆರಗ ತುದಿಯಲ್ಲಿ ಅವನೊಲವೇ ತುಂಬಿದೆ, ನೆನಪ ಜಳಕ್ಕೆ ಹನಿಗೂಡಿ ಸರಗಿ ನಂಚು ನೆನೆದಿದೆ, ನೆನಪ ಜಳಕ್ಕೆ ಹನಿಗೂಡಿ ಸರಗಿ ನಂಚು ನೆನೆದಿದೆ. ಹಿತಮಿತದ ನೋವು ನೆನಪ ರಾಗದ ಕಾವಿಗಿದೆ, ಹಿತಮಿತದ ನೋವು ನೆನಪ ರಾಗದ ಕಾವಿಗಿದೆ, ರಂಜಿಸುತ್ತಾ ರಮಿಸುತ್ತಾ ಮಧುಮತಿ ಆಲಾಪಿಸಿದೆ.
ಬಿಸಿಲ ಮಾತು ಜೇನು ಬೆಲ್ಲ ನೆನಪ ಸೆರಗು ಸವಿಸೊಲ್ಲ, ಬಿಸಿಲ ಮಾತು ಜೇನು ಬೆಲ್ಲ ನೆನಪ ಸೆರಗು ಸವಿಸೊಲ್ಲ, ಜಾರದಂತೆ ಹಿಡಿದ ಸೆರಗಿಗೆ ತುಸು ಲಜ್ಜೆಯೂ ಸೋಕಿದೆ, ಜಾರದಂತೆ ಹಿಡಿದ ಸೆರಗಿಗೆ ತುಸು ಲಜ್ಜೆಯೂ ಸೋಕಿದೆ. ಧನ್ಯವಾದಗಳು ಅವಕಾಶಕ್ಕಾಗಿ. ಧನ್ಯವಾದಗಳು. ಶ್ರೀ ರಂಜಾನ್ ಕಿಲೇದಾರ್. ಅಂತರಂಗದ ಮೃದಂಗ ನೆನಪ ತಂತಿ ಮೀಟುತ್ತಿತ್ತು, ಮಂಜಿನೊಳಗಣ ಕೆಂಡ ಹಾಗೂ ಮುರುಗು ಬಿದ್ದ ನಕ್ಷತ್ರ ಮುಂತಾದ ಕವನ ಸಂಕಲನಗಳನ್ನು ಪ್ರಕಟಿಸಿರುವ ರಂಜಾನ್ ಕಿಲೇದಾರ್ ಹೊಸ ತಲೆಮಾರಿನ ಒಬ್ಬ ಗಮನಾರ್ಹ ಕವಿ. ಧಾರವಾಡ ತಾಲೂಕಿನ ಹೆಬ್ಸೂರಿನವರಾದ ಇವರು ಹೆಬ್ಸೂರ್ ರಂಜಾನ್ ಅಂತಲೂ ಪರಿಚಿತರು. ಶಿವಮೊಗ್ಗ ಕರ್ನಾಟಕ ಸಂಘದ ಪಿ ಲಂಕೇಶ್ ಪ್ರಶಸ್ತಿ, ಸಿಂಚನ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ಈಗ ರಂಜಾನ್ ಕಿಲೇದಾರ್ ಅವರಿಂದ ಕಾವ್ಯ ವಾಚನ. ಮುಂದಿನ ಸರದಿ ನಾಗೇಶ್ ನಾಯಕ್ ಅವರದು. ಎಲ್ಲರಿಗೂ ನಮಸ್ಕಾರ. ಕವಿತೆಯ ಶೀರ್ಷಿಕೆ ನಾದ ಅನಾದವಾದ ಹೊತ್ತು. ತುಂಡರಿಸುವ ನಾಲ್ಗೆಯೇ ಮಾತನಾಡುವಾಗ ನಾನೇನು ಮಾತನಾಡಲಿ, ತುಂಡರಿಸುವ ನಾಲ್ಗೆಯೇ ಮಾತನಾಡುವಾಗ ನಾನೇನು ಮಾತನಾಡಲಿ, ಗೋಡ್ಸೆಯ ಗುಂಡು ಎದೆ ಸಿಡುತ್ತಲೇ ಇದೆ, ಗಾಂಧಿಯ ಕೋಲು ಬುದ್ಧನ ಮಂದಸ್ಮಿತ ದೇಹದ ದೇಗುಲ ಇಲ್ಲಿ ಸ್ಥಾವರವಾಗಿದೆ, ಈ ಸೈಕಲ್ಗೆ ಪಂಚರ್ ಹಾಕುತ್ತಿದ್ದೇನೆ, ಗಾಳಿ ತುಂಬಿಕೊಂಡು ಅಪ್ಪ ಅಮ್ಮ ಮಕ್ಕಳನ್ನೊಮ್ಮೆ ತಿರುಗಿಸಬೇಕಿದೆ ಈ ಲೋಕವನ್ನೊಮ್ಮೆ, ಚರ್ಮಗಂಟಿದ ಕುಷ್ಠಕ್ಕೆ ಪರ್ಫ್ಯೂಮ್ಗಳನ್ನು ಹುಡುಕುತ್ತಿರುವ ಹೊತ್ತು, ಚರ್ಮಗಂಟಿದ ಕುಷ್ಠಕ್ಕೆ ಪರ್ಫ್ಯೂಮ್ಗಳನ್ನು ಹುಡುಕುತ್ತಿರುವ ಹೊತ್ತಿನಲ್ಲಿ ದೇಹದ ರೋಗಗಳಿಗೆ ಹಕೀಮನನ್ನು ಹರಿಸುತ್ತಿದ್ದೇನೆ. ಲೋಕದ ತಿರುಗಿಣಿಯಲ್ಲಿ ದೇಶದ ಗಡಿಗಳಷ್ಟೋ ಬದಲಾಗಿವೆ, ಲೋಕದ ತಿರುಗಿಣಿಯಲ್ಲಿ ದೇಶದ ಗಡಿಗಳಷ್ಟೋ ಬದಲಾಗಿವೆ, ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಹಾರುವ ಹಕ್ಕಿ ಮೋಡ ಗಾಳಿ ಮಳೆ ಸಮುದ್ರದ ಅಲೆ, ಯಾವ ದೇಶದ ತಾಯಿಯ ಎದೆ ಹಾಲಿನೊಳು ಬಣ್ಣಗಳಿಲ್ಲ, ಹಾರುವ ಹಕ್ಕಿ ಮೋಡ ಗಾಳಿ ಮಳೆ ಸಮುದ್ರದ ಅಲೆ, ಯಾವ ದೇಶದ ತಾಯಿಯ ಎದೆ ಹಾಲಿನಳು ಬಣ್ಣಗಳಿಲ್ಲ, ಇದು ಬಣ್ಣಗಳ ಲೋಕ ಕನಸುಗಾರರದ್ದಲ್ಲ, ರಕ್ತ ಬರೆಯುವವರದ್ದು. ಈ ತುಂಡರಿಸುವ ನಾಲಿಗೆಯೇ ಮಾತನಾಡುವಾಗ ನಾನೇನು ಮಾತನಾಡಲಿ, ಅಮ್ಮನ ಕೌದಿ ಚಂದವಾಗಿತ್ತು ಬೆಚ್ಚಗಾಗಿತ್ತು, ಉಚ್ಚೆ ಒಯ್ಯುವವರನ್ನ ಅಮ್ಮ ಲೆಕ್ಕಿಸಲೇ ಇಲ್ಲ, ಮತ್ತದೇ ಕಾಲುದಾರಿಯನ್ನ ಅರಸುತ್ತಿದ್ದೇನೆ ಹೆದ್ದಾರಿಯ ಸಂಘ ತೊರೆದು ಕೂಡಲ ಸಂಗಮನನ್ನ ಅರಸುತ್ತ. ಪ್ರೇಮ ಒಂದೇ ಆಯುಧವಿಲ್ಲಿ ನಿನ್ನ ಮಾತಿನ ಖಡ್ಗಗಳು ಗೆಲ್ಲುವುದಿಲ್ಲ, ಹೂವೊಂದೇ ಅರಳುವುದಿಲ್ಲಿ ನಿನ್ನ ಬಂದೂಕು ಮದ್ದು ಗುಂಡುಗಳು ಬೆಳೆಯುವುದಿಲ್ಲ, ಅಮ್ಮನ ಸೂಜಿಗಿರುವ ದಮ್ಮು ತಾಕತ್ತು ನಿನ್ನ ಬಂದೂಕಿಗೆಲ್ಲ ಬಿಡು. ಧನ್ಯವಾದಗಳು. ರಂಜಾನ್ ಕಿಲೇದಾರ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ನಾಗೇಶ್ ನಾಯ್ಕ್ ಇವರ ಮುಂದಿನ ಕವಿ ಸುಹಾಸಿನಿ ಕುಕ್ಕುನೊಳ್ಳಿ. ನಾಗೇಶ್ ನಾಯ್ಕ್ ಅವರು ವೃತ್ತಿಯಿಂದ ಶಿಕ್ಷಕರು. ನೀನೊಂದು ಮುಗಿಯದ ಸಂಭ್ರಮ, ಒಡರ ಧ್ವನಿ, ಪ್ರೀತಿಯಿಂದ ಪ್ರೀತಿಗೆ ಭರವಸೆಗಳ ಬೆನ್ನೇರಿ, ಪುಟ್ಟ ಪದ್ಯಗಳು, ಮಠದೊಳಗಿನ ಬೆಕ್ಕು ಮುಂತಾದ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸಂಕ್ರಮಣ ಸಾಹಿತ್ಯ ಪ್ರಶಸ್ತಿ, ಸಂಜಯ ಕಾವ್ಯ ಪುರಸ್ಕಾರ, ಅಮ್ಮ ಪ್ರಶಸ್ತಿ,
ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಹೀಗೆ ಅನೇಕ ಪುರಸ್ಕಾರಗಳು ಇವರಿಗೆ ಸಂದಿವೆ. ಈಗ ನಾಗೇಶ್ ನಾಯಕ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ನಮಸ್ಕಾರಗಳು. ಕವಿತೆಯ ಹೆಸರು ಒಡೆದ ಕನ್ನಡ. ಅದ್ಯಾರೋ ಗೊತ್ತಿಲ್ಲದವರು ಅರಿಯದೇ ನೋವು ನೀಡಿದರೆ ಸಹಿಸಬಹುದೇನೋ, ಅದ್ಯಾರೋ ಗೊತ್ತಿಲ್ಲದವರು ಅರಿಯದೇ ನೋವು ನೀಡಿದರೆ ಸಹಿಸಬಹುದೇನೋ, ತೀರಾ ಎದೆಗೆ ಹತ್ತಿರವಾದವರೇ ಗೊತ್ತಿದ್ದೂ ನಗುತ್ತಲೇ ನಯವಾಗಿ ಇರಿದಾಗ ಆಗುವ ಯಾತನೆ ವಿವರಣೆಗೆ ಸಿಕ್ಕದು. ಒಟ್ಟಿಗೆ ನಡೆದವರೇ ದಾರಿ ತಪ್ಪಿಸುವ ಕಾಲವಿದು, ಒಟ್ಟಿಗೆ ನಡೆದವರೇ ದಾರಿ ತಪ್ಪಿಸುವ ಕಾಲವಿದು, ಜೊತೆಗೆ ಉಂಡವರೇ ವಿಷ ಕಕ್ಕುವ ವಿಪರ್ಯಾಸವಿದೆ, ಜೊತೆಗೆ ಉಂಡವರೇ ವಿಷ ಕಕ್ಕುವ ವಿಪರ್ಯಾಸವಿದೆ. ನಗುವಿಗಿರುವ ಇನ್ನೊಂದು ಮುಖ ಹೇಗೆ ಕಾಣಿಸಬೇಕು ಹೇಳಿ, ನಗುವಿಗಿರುವ ಇನ್ನೊಂದು ಮುಖ ಹೇಗೆ ಕಾಣಿಸಬೇಕು ಹೇಳಿ. ನಂಬಿಕೆ ಎಂಬ ಪದವೀಗ ಸವಕಲಾಗಿ ಹೋಗಿದೆ, ನಂಬಿಕೆ ಎಂಬ ಪದವೀಗ ಸವಕಲಾಗಿ ಹೋಗಿದೆ. ವಿಶ್ವಾಸಕ್ಕೆ ನೇನು ಕುಣಿಕೆ, ಸ್ನೇಹದ ತೆಪ್ಪ ಬುಡಮೇಲಾಗಿ ತೇಲುತ್ತಿದೆ, ಸ್ನೇಹದ ತೆಪ್ಪ ಬುಡಮೇಲಾಗಿ ತೇಲುತ್ತಿದೆ. ಎದೆಯ ಮಾತುಗಳು ಒಳಗೊಳಗೆ ಇಂಗಿ ಹೋಗಿ ಹೇಳಲೇನೂ ಬಿಡುದಿಲ್ಲ ಇನ್ನು, ಎದೆಯ ಮಾತುಗಳು ಒಳಗೊಳಗೆ ಇಂಗಿ ಹೋಗಿ ಹೇಳಲೇನೂ ಬಿಡುದಿಲ್ಲ ಇನ್ನು. ಒಡೆದ ಕನ್ನಡಿಯ ಜೋಡಿಸಿ ಮತ್ತೆ ಮುಖ ಕಾಣಿಸಲಾಗದು, ಒಡೆದ ಕನ್ನಡಿಯ ಜೋಡಿಸಿ ಮತ್ತೆ ಮುಖ ಕಾಣಿಸಲಾಗದು. ನೋವು ತಿಂದ ಮನಸ್ಸಿಗೂ ಮತ್ತೆ ತೇಪೆ ಹಚ್ಚಿ ಸರಿಪಡಿಸಲಾಗದು, ನೋವು ತಿಂದ ಮನಸ್ಸಿಗೂ ಮತ್ತೆ ತೇಪ ಹಚ್ಚಿ ಸರಿಪಡಿಸಲಾಗದು. ತಿವಿ ತಿವಿದು ತನಿಯುವ ಚೂರಿಗಳಿಗೂ ಒಳ್ಳೆಯದಾಗಲಿ, ಇದಿಷ್ಟೇ ಹಾಗೆ. ತಿವಿ ತಿವಿದು ತನಿಯುವ ಚೂರಿಗಳಿಗೂ ಒಳ್ಳೆಯದಾಗಲಿ, ಇದಿಷ್ಟೇ ಹಾಗೆ. ಶ್ರೀ ನಾಗೇಶ್ ನಾಯ್ಕ್ ಅವರಿಗೆ ಧನ್ಯವಾದಗಳು. ಇತ್ತೀಚೆಗಷ್ಟೇ ಅವನಿ ಎಂಬ ಮಾಯೆ ಎನ್ನುವ ಕವನ ಸಂಕಲನ ಪ್ರಕಟಿಸಿ ಬರವಣಿಗೆಯಲ್ಲಿ ಅಪಾರ ಭರವಸೆಯನ್ನು ಮೂಡಿಸಿರುವ ಹೊಸ ಪ್ರತಿಭೆ ಶ್ರೀಮತಿ ಸುಹಾಸಿನಿ ಕುಕುಡೋಡಿ. ಇವರು ಒಬ್ಬ ಕ್ರಿಯಾಶೀಲ ಶಿಕ್ಷಕಿಯು ಕೂಡ. ಈಗ ಇವರಿಂದ ಕವಿತೆಗಳನ್ನು ಕೇಳೋಣ. ಮುಂದಿನ ಕವಿ ರಾಮಚಂದ್ರ ಪತ್ತಾರ್. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಬಯಲು ಸೀಮ್ಯಾಗ. ಬ್ಯಾಸಿಗೆ ದಿವಸಕ್ಕ ಜಾತ್ರಿಗೆ ಸಾಗೇತಿ ಹಳ್ಳಿಯ ಜನರ ಬಲು ದೊಡ್ಡ ದಂಡು. ಬೆರಗೀಲೆ ನಿಂತೇನೆ ನೋಡುತ್ತ ಹೊರಟ ಜೋಡೆತ್ತು ಚಕ್ಕಡಿಗಳ ಸಿಂಗಾರ ಕಂಡು. ಸಜ್ಜಾಗಿ ಹೊಂಟಾರೋ ಗಟ್ಟಿಯಾಗಿ ನಡೆದಾರೋ ಬರಿಗಾಲಿನ್ಯಾಗ ಈ ಬರಗಾಲದಾಗ ನಾನೂನು ನಡದೇನೆ ಅವರಿಗೆ ಎದುರಾಗಿ ಇದು ಬಹಳ ಬ್ಯಾಸರದಾಗ. ನಸುಕಿನ್ಯಾಗ ತೆರಳಿ ಈ ಜನರು ಮುಳುಗ್ಯಾರೋ ದೇವರ ಭಜನಾದಾಗ ನಾನೂನು ಮುಳಗೇನಿ ನೌಕರಿಯ ಬಾಳೆದಾಗ ಒಂಟಿಯಾಗಿ ಬಹಳ ಒಣಗಿದಾಂಗ. ಸಂಜೆಗೆ ಮರಳಿ ಮನೆಗೆ ಬರುವಾಗ ಎಲ್ಲೆಲ್ಲಿ ಎಲ್ಲೆಲ್ಲಿ ನೋಡಿದ್ರೂ ಬರೀ ಬಯಲ ಬಯಲ. ದಣಿವಾರಿಸಿಕೊಳ್ಳಾಕ ನೋಡತೇನಿ ಹತ್ತಿರದಲ್ಲೆಂದೂ ಇಲ್ಲ ಒಂದು ಮರದ ನೆರಳ. ಕರಿ ನೆಲದ ಭೂಮಿ ನಿಗಿನಿಗಿ ಅನತೈತಿ ನೋಡು ಹೊಳೆದವು ಕಾದು ಬಿಸಿಲ ಝಳಕ. ಮಳೆರಾಯನ ಬಯಸಿ ಬೇಡ ತೈತಿ ನೋಡ ತಂಪು ಊರಿ ಹೋಗತೈತೆಂದು ಕಳೆದ. ಮಳಿ ಇಲ್ಲದಿದ್ರೂ ಬೆಳಿ ಬರದಿದ್ರೂ ಈ ಬಯಲು ಸೀಮ್ಯಾಗ ನಕ್ಕೊಂತ ಇರತೈತಿ ನೋಡ್ರಿ ಜನ ಬಂದದ್ದು ಬರಲೆಂದು ಹೊಳಿಹಳ್ಳ ತುಂಬ್ಯಾವೆಂದು ಆಸೆ ಹೊತ್ತು ಬದುಕತೈತಿ ನೋಡ್ರಿ ಅವರಾಮನ. ಬದುಕ ತೆತ್ತು ಬಯಸಿ ಉಣುವ ತುತ್ತು ಒಮ್ಮೆ ನಭದಾಗ ಒಮ್ಮೆ ನೆಲದಾಗ ನೋಟದ ಬೀಜಾನ ಬಿತ್ತುತ್ತ ಕಾದಾವು ನೋಡ ಮಳಿಹನಿಯ ಬೆರಗ ಇಂಗೀದ ಕಣ್ಣೀರ ಒರೆಸಿಕೊಳ್ಳುತ್ತ ಬಯಸ್ಯಾವೋ ನೆನೆದು ಹಸಿರುಟ್ಟ ಹಸಿರು ಸೀರೆಯುಟ್ಟ ತಾಯಿಯ ಸೆರಗ ತಾಯಿಯ ಸೆರಗ. ಧನ್ಯವಾದ.
ಧನ್ಯವಾದಗಳು ಸುಹಾಸಿನಿ ಅವರೇ. ಶ್ರೀ ರಾಮಚಂದ್ರ ಪತ್ತಾರ್ ಹುಬ್ಬಳ್ಳಿ ನೇಕಾರನಗರದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕರುಣವಿಲ್ಲದ ಮೇಲೆ ಶಿಕ್ಷಕನ ನಗುಮುಖ ಎಂಬ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯವರಿಗೆ ಲಭಿಸಿದೆ. ಅಲ್ಲದೆ ಜ್ಞಾನಮಂದಾರ ಪ್ರಶಸ್ತಿಯನ್ನು ಇವರಿಗೆ ಕೊಡಮಾಡಲಾಗಿದೆ. ಈಗ ರಾಮಚಂದ್ರ ಪತ್ತಾರ್ ಅವರ ಕವಿತೆಯನ್ನು ಕೇಳೋಣ. ಮುಂದಿನ ಕವಿ ಕಲ್ಲನಗೌಡ ಪಾಟೀಲ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಈ ಕವನದ ರಚನೆಗೆ ಡಾಕ್ಟರ್ ಬಸವನ್ ಬೈವಂಗಡ ಸರ್ ಅವರೇ ತಯಾರಾಗಿದ್ದಾರೆ. ನನ್ನ ಕವನದ ಶೀರ್ಷಿಕೆ ಬೇಸಿಗೆಯ ಬೇಗುದಿ. ಎಷ್ಟೊಂದು ಬಲಗೋರ ಬೇಸಿಗೆಯ ಬೇಗುದಿಯು ಜೀವಕುಲ ಬಿಕ್ಕಿ ಬಿಕ್ಕಿ ಆಕಾಶಕ್ಕೆ ಮುಖ ಮಾಡುತ್ತಿದೆ. ಎಷ್ಟೊಂದು ಬಲಗೋರ ಬೇಸಿಗೆಯ ಬೇಗುದಿಯು ಜೀವಕುಲ ಬಿಕ್ಕಿ ಬಿಕ್ಕಿ ಆಕಾಶಕ್ಕೆ ಮುಖ ಮಾಡುತ್ತಿದೆ. ಉತ್ಸಾಹದ ಬೇರುಗಳು ತುಂಡು ತುಂಡಾಗಿ ಜೀವನವು ನಿರಾಸಕ್ತಿಯ ಚಕ್ರ ವ್ಯೂಹದಲ್ಲಿ ಸಿಲುಕಿಕೊಂಡು ಕಗ್ಗಂಟಾಗಿದೆ. ಉತ್ಸಾಹದ ಬೇರುಗಳು ತುಂಡು ತುಂಡಾಗಿ ಜೀವನವು ನಿರಾಸಕ್ತಿಯ ಚಕ್ರ ವ್ಯೂಹದಲ್ಲಿ ಸಿಲುಕಿಕೊಂಡು ಕಗ್ಗಂಟಾಗಿದೆ. ಜಲ ಮೂಲಗಳ ಬಟ್ಟೆ ನೆತ್ತಿ ನರಳಿ ನರಳಿ ಬತ್ತಿ ಬತ್ತಿ ಭೂಮಂಡಲವೇ ಅಗ್ನಿಕುಂಡದಂತೆ ಕಣ್ಣುಗಳಲ್ಲಿ ಕುಣಿಯುತ್ತಿದೆ. ಜಲ ಮೂಲಗಳ ಬಟ್ಟೆ ನೆತ್ತಿ ನರಳಿ ನರಳಿ ಬತ್ತಿ ಬತ್ತಿ ಭೂಮಂಡಲವೇ ಅಗ್ನಿಕುಂಡದಂತೆ ಕಣ್ಣುಗಳಲ್ಲಿ ಕುಣಿಯುತ್ತಿದೆ. ಹೃದಯದ ಬಾಗಿಲಿಗೆ ಕೆಂಡಗಳು ಮುತ್ತಿ ಮುತ್ತಿ ನರನಾಡಿಗಳ ಶಕ್ತಿ ನೆಗ್ಗಿ ನೀರಿಂದೆಸೆದ ಮೀನಿನಂತಾಗಿದೆ. ಹೃದಯದ ಬಾಗಿಲಿಗೆ ಕೆಂಡಗಳು ಮುತ್ತಿ ಮುತ್ತಿ ನರನಾಡಿಗಳ ಶಕ್ತಿ ನೆಗ್ಗಿ ನೀರಿಂದೆಸೆದ ಮೀನಿನಂತಾಗಿದೆ. ಬೆವರ ಹನಿಗಳು ಮಳೆಯಂತೆ ಸುರಿ ಸುರಿದು ಮಡುಗಟ್ಟಿ ಗಜಭಾರದ ಜಡತವು ಮೈಮನಸ್ಸನ್ನು ಕಟ್ಟಿ ಹಾಕಿದೆ. ಬೆವರ ಹನಿಗಳು ಮಳೆಯಂತೆ ಸುರಿ ಸುರಿದು ಮಡುಗಟ್ಟಿ ಗಜಭಾರದ ಜಡತವು ಮೈಮನಸ್ಸನ್ನು ಕಟ್ಟಿ ಹಾಕಿದೆ. ಕೊರಳ ಸ್ವರ ಬಿಸಿ ಬೆಂಕಿಯಲ್ಲಿ ಬೆಂದು ಬೆಂದು ಬಸವಳಿದು ತಗ್ಗು ಧ್ವನಿಯಲ್ಲಿ ಮಾರ್ಧನಿಸಲು ನವರಸಗಳೂ ಸತ್ವಹೀನ. ಕೊರಳ ಸ್ವರ ಬಿಸಿಲು ಬೆಂಕಿಯಲ್ಲಿ ಬೆಂದು ಬೆಂದು ಬಸವಳಿದು ತಗ್ಗು ಧ್ವನಿಯಲ್ಲಿ ಮಾರ್ಧನಿಸಲು ನವರಸಗಳೂ ಸತ್ವಹೀನ. ನೆರಳುಣಿಸುವ ಮಳೆ ತರುವ ಗಿಡ ಮರಗಳ ಎದೆ ಸೀಳಲು ನೆಲವೆಲ್ಲ ಬಿರುಕಾಗಿ ಜಲವು ಬೆಂಕಿಯ ಉಂಡೆಯಾಗಿದೆ. ನೆರಳುಣಿಸುವ ಮಳೆ ತರುವ ಗಿಡ ಮರಗಳ ಎದೆ ಸೀಳಲು ನೆಲವೆಲ್ಲ ಬಿರುಕಾಗಿ ಜಲವು ಬೆಂಕಿಯ ಉಂಡೆಯಾಗಿದೆ. ತಂಗಾಳಿಯು ಬಿಸಿಲು ಕುದುರೆಯಾಗಿ ಬೆಣ್ಣ ಮೇಲೆ ಹೊತ್ತುಕೊಂಡು ಕಂಡು ಕಾಣದ ಆಹಾಕಾರದ ಆಳ ಪ್ರಪಾತಕ್ಕೆ ನೂಕುತ್ತಿದೆ. ತಂಗಾಳಿಯು ಬಿಸಿಲು ಕುದುರೆಯಾಗಿ ಬೆಣ್ಣ ಮೇಲೆ ಹೊತ್ತುಕೊಂಡು ಕಂಡು ಕಾಣದ ಆಹಾಕಾರದ ಆಳ ಪ್ರಪಾತಕ್ಕೆ ನೂಕುತ್ತಿದೆ. ಚಳಿಗಾಲ ಮಳೆಗಾಲಗಳು ಕೆಂಬಿಸಿಯ ವಸ್ತ್ರ ಧರಿಸಲು ಬೇಸಿಗೆಗೆ ಬೇಸಿಗೆಯ ಬೆಸುಗೆಯ ಬಿಡಿಸದಂತಾಗಿದೆ. ಚಳಿಗಾಲ ಮಳೆಗಾಲಗಳು ಕೆಂಬಿಸಿಯ ವಸ್ತ್ರ ಧರಿಸಲು ಬೇಸಿಗೆಗೆ ಬೇಸಿಗೆಯ ಬೆಸುಗೆಯ ಬಿಡಿಸದಂತಾಗಿದೆ. ಪರಿಸರದ ಕೂಸುಗಳೆಂದು ಪರಿಸರಕ್ಕೆ ಮೃತ್ಯುವಾಗಲು ಈ ಯುಗವು ಬಿಸಿಲಿನ ಯುಗಾರಂಭಕ್ಕೆ ರುಜು ಹಾಕಿದಂತಿದೆ. ಪರಿಸರದ ಕೂಸುಗಳೆಂದು ಪರಿಸರಕ್ಕೆ ಮೃತ್ಯುವಾಗಲು ಈ ಯುಗವು ಬಿಸಿಲಿನ ಯುಗಾರಂಭಕ್ಕೆ ರುಜು ಹಾಕಿದಂತಾಗಿದೆ. ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರೂ ಧನ್ಯವಾದಗಳು ಶ್ರೀ ರಾಮಚಂದ್ರ ಪತ್ತಾರವೇ. ಈಗ ಶ್ರೀ ಕಲ್ಲನಗೌಡ ಪಾಟೀಲ್ ವೃತ್ತಿಯಿಂದ ಇವರು ಪಿಡಿಒ ಕಲ್ಗಡಿಗೆಯ ಬೇಗೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲವರಿಕೆ, ನವಿಲಿನಿಂದ ಗರುಡ ನಡೆಗೆ ಪ್ರವಾಸ ಕಥನ, ತೊಯ್ದವಲಕ್ಕಿ ಎಂಬ ಮಕ್ಕಳ ಕವನ ಸಂಕಲನ ಪ್ರಕಟಿಸಿದ್ದಾರೆ. ಈಗ ಕಲ್ಲನಗೌಡ ಪಾಟೀಲ್ ಅವರಿಂದ ಕವಿತಾ ವಾಚನ. ಬಂತಣ್ಣ ಬ್ಯಾಸಗಿ, ಬಂತಣ್ಣ ಬ್ಯಾಸಗಿ ಒಣಗ್ಯಾವ ಕ್ಯಾದಗಿ ಬಿಸಿಲಿನ ಬೇಗಿಯು ಬಹಳ ನಿಗಿನಿಗಿ. ಬಂತಣ್ಣ ಬ್ಯಾಸಗಿ ಒಣಗ್ಯಾವ ಕ್ಯಾದಗಿ ಬಿಸಿಲಿನ ಬೇಗಿಯು ಬಹಳ ನಿಗಿನಿಗಿಯು. ನುಚ್ಚಂಬಲಿ ಬೆರಗಾಗಿ ತಂಗಾಳಿಯು ತುಡುಗಾಗಿ ಪದ ಪದಗಳ ನುಡಿದಾವ ಕೂಸುಗಳು. ನುಚ್ಚಂಬಲ್ಲಿ ಬೆರಗಾಗಿ
ತಂಗಾಳಿಯು ತುಡುಗಾಗಿ ಪದ ಪದಗಳ ನುಡಿದಾವ ಕುಸುಗಳು. ನಿಟ್ಟುಸಿರ ನೆಲುವಲ್ಲಿ ಬೆವರ ಹನಿಗಳ ಕವನ ಬೆಳ್ಳ ಬೆಳ್ಳಗ ಮುತ್ತಾಗಿ ಉದುರಾಡ್ಯಾವು. ನಿಟ್ಟುಸಿರ ನೆಲುವಲ್ಲಿ ಬೆವರ ಹನಿಗಳ ಕವನ ಬೆಳ ಬೆಳ್ಳಗ ಮುತ್ತಾಗಿ ಉದುರಾಡ್ಯಾವು. ತಳಮುಟ್ಟಿದ ತತ್ರಾಣಿ ತರಚಾವ ಉತ್ರಾಣಿ ಉದುರಿದ ಗಾಯದ ಹಕ್ಕಳಿ ಚಿಗುರ್ಯಾವು. ತಳಮುಟ್ಟಿದ ತತ್ರಾಣಿ ತರಚಾವ ಉತ್ರಾಣಿ ಉದುರಿದ ಗಾಯದ ಹಕ್ಕಳಿ ಚಿಗುರ್ಯಾವು. ಹಾಕಿ ಹರಿದಿರೋ ಅಂಗಿ ನಗುವ ಗುಳಿಗಿಯ ನುಂಗಿ ಮಲಗಿದ ಕೌದಿಲಿ ಚಿತ್ತರ ಕುಣಿದಾಡ್ಯಾವು. ಹಾಕಿ ಹರಿದಿರೋ ಅಂಗಿ ನಗುವ ಗುಳಿಗಿಯ ನುಂಗಿ ಮಲಗಿದ ಕೌದಿಲಿ ಚಿತ್ತರ ಕುಣಿದಾಡ್ಯಾವು. ಬಿಸಿಲಿರಲಿ ತಂಪಿರಲಿ ಮೊಸರನ್ನ ಸಿಗುತ್ತಿರಲಿ ಅವ್ವನ ರೊಟ್ಟಿಯ ಮುಟಗಿ ಕೊನೆತನಕವು. ಬಿಸಿಲಿರಲಿ ತಂಪಿರಲಿ ಮೊಸರನ್ನ ಸಿಗುತ್ತಿರಲಿ ಅವ್ವನ ರೊಟ್ಟಿಯ ಮುಟಗಿ ಕೊನೆತನವು. ನಮಸ್ಕಾರ. ಧನ್ಯವಾದಗಳು ಶ್ರೀ ಕಲ್ಲಂಗೌಡ ಪಾಟೀಲ್ ಅವರೇ. ಈಗ ವೈ ಜಿ ಭಗವತಿ ಅವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಬೇಕು. ವೈ ಜಿ ಭಗವತಿ ಕಲಘಡಗಿ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೇವಮಾನ ಲೋಟ ಸುಂದರಮ್ಮಜ್ಜಿಯ ಮೊಮ್ಮಗನಂತೆ ಮಕ್ಕಳ ಕಥಾ ಸಂಕಲನಗಳು, ಮತ್ತೆ ಹೊಸ ಗೆಳೆಯರು, ಮಕ್ಕಳು ಓದಿದ ಟೀಚರ್ ಡೈರಿ, ಮಕ್ಕಳ ಕಾದಂಬರಿ, ಬದುಕಿನ ಸುತ್ತಮುತ್ತ, ಹೊಸ ಹರಿವು ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪುರಸ್ಕಾರ, ಬಾಲ ವಿಕಾಸ ಅಕಾಡೆಮಿಯ ಮಕ್ಕಳ ಚಂದಿರ ಪುರಸ್ಕಾರ ಇವರಿಗೆ ಲಭಿಸಿದೆ. ಶ್ರೀ ವೈ ಜಿ ಭಗವತಿ ಅವರ ಕವಿತಾ ವಾಚನ ಈಗ. ಮುಂದಿನ ಕವಿ ಶ್ರೀಧರ್ ಗಸ್ತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ ಬಿಸಿಲಾಗ ಬೆಂದ ಜೀವ. ಬ್ಯಾಸಿಗೆ ಬಲು ಬಿಸಿಲಾಗ ಬೆವರ ಹನಿಯ ಒರೆಸುತ್ತ ನನ್ನವ್ವ ಹೊಲದಾಗ ದುಡಿವಾಗ ಕಣ್ಣರಳಿಸಿ ನೋಡುತ್ತಿದ್ದೆ ನಾನಂದು ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಸೀರೆ ಸೆರಗು ಹಿಡಿದು ನಡೆದಾಗ ಬೆಣ್ಣ ಮೇಲೆ ಮಲಗಿಸಿ ಹೊಲದ ಕಳೆಯ ತೆಗೆದಾಕಿ ನನ್ನವ್ವ ಕಡ್ಲಿ ಗಿಡದ ತೊಪ್ಪಲು ಹರಿಯುತ್ತ ಜೋಳದ ಪಾಟಿಯ ಮುರಿಯುತ್ತ ಇಬ್ಬರು ಹೊರುವಷ್ಟು ಹೊರೆಯ ಹೊತ್ತು ಸಂಜೆ ಮನೆಗೆ ಬಂದಾಕಿ ನನ್ನವ್ವ ಅವ್ವನ ಮುಖ ಒರೆಸಿ ನಕ್ಕು ನಗಿಸಿ ನಾ ನಿಂತಾಗ ನಗುವಲ್ಲೇ ಭರವಸೆ ಕಂಡಾಕಿ ನನ್ನ ಮಾತಿಗೆ ನಕ್ಕಾಕಿ ನನ್ನವ್ವ ಅಪ್ಪರು ಹೊಲಗೆಲಸ ಮಾಡಿ ದನ ಕರಗಳ ಸಾಕಿ ಹೈನಾರು ಉಣ್ಣಿಸಿ ಬೆಳೆಸಿದಾಕಿ ನನ್ನವ್ವ ಕಷ್ಟಕ್ಕೆ ಕರಗದೆ ಸುಖಕ್ಕೆ ಹಿಗ್ಗದೆ ಸಂಸಾರ ನೌಕೆ ನಡೆಸಿದಾಕಿ ನನ್ನವ್ವ ಗಚ್ಚಿನ ಮಣಿಯಾಗ ಎಚ್ಚಗೆ ಇರುವಾಕಿ 75ರಲ್ಲೂ 25ರಂಗ ಬಿಡುವಿಲ್ಲದ ಕೆಲಸ ಮಾಡಾಕಿ ನನ್ನವ್ವ ಬಿಸಿಲಾಗ ಬೆಂದ ಜೀವನನ್ನವ್ವ ಧನ್ಯವಾದಗಳು. ವೈ ಜಿ ಭಗವತಿ ಅವರಿಗೆ ಧನ್ಯವಾದಗಳು. ಈಗ ಶ್ರೀ ಶ್ರೀಧರ್ ಗಸ್ತಿ. ಏನಾದವು ಆ ದಿನಗಳು ಎಂಬ ಕವನ ಸಂಕಲನವನ್ನು ಇತ್ತೀಚೆಗೆ ಪ್ರಕಟಿಸಿರುವ ಇವರು ಧಾರವಾಡ ತಾಲೂಕು ಕುರುಗಟ್ಟಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂಗ್ಲಿಷ್ ಅಧ್ಯಾಪಕರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ.
ಮಕ್ಕಳ ಹಿತೈಷಿ ಎನ್ನುವ ಮಕ್ಕಳ ಕಥಾ ಸಂಕಲನಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಇವರ ಹಲವಾರು ಕಥೆಗಳು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ. ಒಂದೆರಡು ಕಥೆಗಳು ನಾಟಕವಾಗಿಯೂ ಕೂಡ ಮನ್ನಣೆ ಗಳಿಸಿವೆ. ಶ್ರೀಧರ್ ಗಸ್ತಿಯವರಿಂದ ಕವಿತಾ ವಾಚನ. ಈಗ ಮುಂದಿನ ಕವಿ ಎ ದರ್ಗಾ. ಕವನದ ತಲೆಬರಹ ಏನಾದವೋ ಆ ದಿನಗಳು. ಕವನದ ತಲೆಬರಹ ಏನಾದವೋ ಆ ದಿನಗಳು. ಏನಾದವೋ ಆ ದಿನಗಳು, ಮಡಿಗೆ ಮನೆಯಂಗಳದಿ ನಕ್ಕು ನಗಿಸುವ ಹೂಗುಟ್ಟುತ ಬಾಂಧವ್ಯ ಬೆಸೆದ ಅಜ್ಜಿಯ ಕಥೆಗಳು. ಏನಾದವೋ ಏನಾದವೋ ಆ ದಿನಗಳು, ಮಡಿಗೆ ಮನೆಯಂಗಳದಿ ನಕ್ಕು ನಗಿಸುವ ಹೂಗುಟ್ಟುತ ಬಾಂಧವ್ಯ ಬೆಸೆದ ಅಜ್ಜಿಯ ಕಥೆಗಳು. ಏನಾದವೋ ಒಡೆದು ಹೋದ ಮನಸ್ಸುಗಳ ನಡುವೆ ಮತ್ತೆ ಮತ್ತೆ ನೆನಪಿಸುವ ದಂತಕತೆಯಾದವು. ಒಡೆದು ಹೋದ ಮನಸ್ಸುಗಳ ನಡುವೆ ಮತ್ತೆ ಮತ್ತೆ ನೆನಪಿಸುವ ದಂತಕತೆಯಾದವು. ಬಾಬಾ ಚಂದಪ್ಪ ಚಂದಪ್ಪ ಬಟ್ಟಲ್ ತುಂಬ ಬಾರಿಕಾಯಿ ತಾತ ನಂಗೊಂದ್ಕೋಳ್ ನೀವೊಂತೀನಿ. ಬಾಬಾ ಚಂದಪ್ಪ ಚಂದಪ್ಪ ಬಟ್ಟಲ್ ತುಂಬ ಬಾರಿಕಾಯಿ ತಾತ ನಂಗೊಂದ್ಕೋಳ್ ನೀವೊಂತೀನಿ ಎಂದು ಹೇಳಿ ಉಣ್ಣಿಸುವ ಅಮ್ಮನ ಕೈತುತ್ತು. ಏನಾದವು ಎಂದು ಹೇಳಿ ಉಣ್ಣಿಸುವ ಅಮ್ಮನ ಕೈತುತ್ತು. ಏನಾದವು ಟಿವಿ ಗೊಂಬೆಗಳ ಕುಣಿತಕ್ಕೆ ತುತ್ತಾದವು. ಟಿವಿ ಗೊಂಬೆಗಳ ಕುಣಿತಕ್ಕೆ ತುತ್ತಾದವು. ಅನುಗಾಲ ಬಾಳುವ ಸತಿಪತಿ ಮದುವೆಗೆ ಹಾಡುವ ಶೋಭಾನೆ. ಏನಾದವು ಅನುಗಾಲ ಬಾಳುವ ಸತಿಪತಿ ಮದುವೆಗೆ ಹಾಡುವ ಶೋಭಾನೆ. ಏನಾದವು ಅವು ನೆಪಕ್ಕೆ ಹಾಡಿಸುವ ಫೋನಾದವು. ಅವು ನೆಪಕ್ಕೆ ಹಾಡಿಸುವ ಫೋನಾದವು. ಡಿಜೆಯ ತಾಳಕ್ಕೆ ಕುಡುಕರ ಮೇಳಕ್ಕೆ ಹೃದಯ ಕಿತ್ತೊಯ್ಯುವ ಮೇಳಾದವು. ತೊಟ್ಟಿಲು ಕಟ್ಟಿ ಅಳುವ ಕಂದನ ಹಾಕಿ ಹಾಡುವ ಜೋಗಳ. ಏನಾದವು ತೊಟ್ಟಿಲು ಕಟ್ಟಿ ಅಳುವ ಕಂದನ ಹಾಕಿ ಹಾಡುವ ಜೋಗುಳ. ಏನಾದವು ಜೋಜೋ ಎನ್ನುತ್ತ ಜೋಗುಳ ಹಾಡುತ್ತ ತೂಗುವ ಕೈಗಳು ಮಂಕಾದವು. ಜೋಜೋ ಎನ್ನುತ್ತ ಜೋಗುಳ ಹಾಡುತ್ತ ತೂಗುವ ಕೈಗಳು ಮಂಕಾದವು. ಕಂದನ ಕೈಲಿ ಮೊಬೈಲ್ ಕಟ್ ಕಂದನ ಕೈಲಿ ಮೊಬೈಲ್ ನಸುನಕ್ಕು ಬಂಧಗಳ ಮರೆಸುವ ದಿನಗಳಾದವು. ಕಂದನ ಕೈಲಿ ಮೊಬೈಲ್ ನಸುನಕ್ಕು ಬಂಧಗಳ ಮರೆಸುವ ದಿನಗಳಾದವು. ವಾರಿಗೆ ಗೆಳತಿಯರು ಕೈ ಕೈ ಕಾಳ ಹಾಕಿ ಹಾಡುವ ಬೀಸೋಕಲ್ಲಿನ ಪದಗಳು. ಏನಾದವು ಅವು ಏನಾದವು ವಾರಿಗೆ ಗೆಳತಿಯರು ಕೈ ಕೈ ಕಾಳ ಹಾಕಿ ಹಾಡುವ ಬೀಸೋಕಲ್ಲಿನ ಪದಗಳು. ಏನಾದವು ಅವು ಏನಾದವು ಯಂತ್ರದ ದಾಳಿಗೆ ದವಸ ಧಾನ್ಯವ ಸುಟ್ಟು ಸತ್ವ ರಸವಿಲ್ಲದ ರೋಗ ತರಿಸುವ ಕೂಳಾದವು. ಕಾಳನು ತೂರುತ್ತ ರಾಶಿಯ ಮಾಡುವ ಹಂತಿಯ ಪದಗಳು. ಏನಾದವು ಕಾಳನು ತೂರುವ ರಾಶಿಯ ಮಾಡುವ ಹಂತಿಯ ಪದಗಳು. ಏನಾದವು ಅವು ಎಲ್ಲಿ ಹೋದವು ಪರಿಸರ ಕೆಡಿಸುತ್ತ ಸಪ್ಪಳ ಮಾಡುತ್ತ ಯಂತ್ರದ ದಾಳಿಗೆ ತುತ್ತಾದವು. ಅವು ಯಂತ್ರದ ದಾಳಿಗೆ ತುತ್ತಾದವು. ಎಷ್ಟು ಹೇಳಿದರೂ ಬೆಳೆಯುತ್ತ ಹೋಗುವ ನೆನಪು ಬಿತ್ತಿ ಹೋದ ಆ ದಿನಗಳು. ಎಷ್ಟು ಹೇಳಿದರೂ ಬೆಳೆಯುತ್ತ ಹೋಗುವ ನೆನಪು ಬಿತ್ತಿ ಹೋದ ಆ ದಿನಗಳು. ಮತ್ತೆ ಕಾಲನ ಅಡಿಯಲ್ಲಿ ಸಿಕ್ಕು ಮರುಹುಟ್ಟು ಪಡೆದುಕೊಂಡ ಫ್ಯಾಷನ್ ಆದ ಈ ದಿನಗಳು. ಅವಕಾಶಕ್ಕಾಗಿ ಧನ್ಯವಾದ. ಮುಸುಕು ಜೀಕು ಜೀವನ ಬದುವಲ್ಲಿ ಬದುಕು ಗಂಧ ಬೆರೆಸಿ ಮುಂತಾದ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಆಜೂರು ಪ್ರಶಸ್ತಿ, ಹಾಸನದ ಮಾಣಿಕ್ಯ ಪ್ರಕಾಶನದ ಹೊಯ್ಸಳ ಸಾಹಿತ್ಯ ಪುರಸ್ಕಾರ, ಡಾಕ್ಟರ್ ಪುಟ್ಟರಾಜ್ ಗವಾಯಿಗಳ ಪುರಸ್ಕಾರ, ಗೋವಿಂದ ಭಟ್ಟರ ಭಾವೈಕ್ಯತಾ ಪ್ರಶಸ್ತಿ ಕೂಡ ಇವರಿಗೆ ಸಂದಿದೆ. ಕರ್ನಾಟಕ ಸರ್ಕಾರದ ಭೂಮವನ ಇಲಾಖೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಎ ದರ್ಗಾ ಈಗ ತಮ್ಮೆದುರು ಕವನ ವಾಚನ ಮಾಡಲಿದ್ದಾರೆ. ಮುಂದಿನ ಕವಿ ನಿರ್ಮಲಾ ಶೆಟ್ಟರ್. ನಮಸ್ಕಾರ. ಕುಸುಬಿ ಎಂಗಳದವರು ನನ್ನ ಕೆಲಸ ವೃತ್ತದಲ್ಲಿ ಕೂಡ ನಿಂದಿಸಿದಾಗ ನಾನು ಕುಸುಬ ಶಕ್ತದಲ್ಲಿ ಬೇಸಿಗೆ ರೋಷನ್ ಅಂತ ಬರೆದಿದ್ದೆ. ಆದರೆ ಅವರು ಆಯ್ದುಕೊಂಡಿದ್ದು ಪ್ರೇಮ ಸ್ಮಾರಕ ಅನ್ನೋ ಕವನ ವಾಚನ ಮಾಡಿರೋ
ನಾನು ಅವರ ಅಭಿಮಾನಕ್ಕೆ ಆ ಕವನವನ್ನೇ ವಾಚನೆ. ನನ್ನ ಕವನದ ಶೀರ್ಷಿಕೆ ಪ್ರೇಮ ಸ್ಮಾರಕ. ಹೃದಯ ಪುಸ್ತಕದ ಪುಟಪುಟಗಳಲ್ಲಿ ಪ್ರೇಮ ಕಾವ್ಯದ ಪರ್ವಗಳ ಅಂದದಲ್ಲಿ ಅಕ್ಷರಗಳ ಚಿತ್ತಾರ ಚಿತ್ರಿಸಿರುವವು ಕೆಂಪು ಜೀವರಸದ ಶಾಹಿ ಹರಿದು. ಒಮ್ಮೆ ಹುಟ್ಟಿದ ಪ್ರೇಮ ಶಾಶ್ವತ, ಒಂದೊಮ್ಮೆ ಅಳಿಸಲಾಗದು. ವರಿಸಲಾಗದ ಹೆಮ್ಮೆ, ಅಳಿಸಲು ಬಂದವರು ಅಳಿದು ಹೋದರು. ಗಾಥೆ ಬರೆದ ಪ್ರೇಮಿಗಳು ಅಜರಾಮರು. ನೋಡುವ ಕಣ್ಣೊಂದೇ ಬಣ್ಣೊಂದೇ ಹೃದಯದ ಆಲಯದಲ್ಲಿ ನಿಡಿಯುತ್ತಿದೆ ಪ್ರೇಮ ಸಾರ ಅನುರಣಿಸುತ್ತಾ. ಪ್ರೀತಿ ನಮನಗಳು ಗುಣಗುಣಿಸುತ್ತಿವೆ. ಅಮೃತ ಶಿಲೆಯಿಂದ ಪ್ರೇಮ ಸೌಧ, ಪ್ರೇಮಕ್ಕೆ ಸಾಕ್ಷಿ ಪ್ರೀತಿ ಭವ್ಯತೆ ತೋರಿದ ದೊರೆ. ಪ್ರೀತಿಯಾಳ ತೋರಿಸುವತ್ತ ಒಲಿದ, ಪ್ರೇಮಕ್ಕೆ ಸಾಕ್ಷಿ ಪ್ರೀತಿ ಭವ್ಯತೆ ತೋರಿದ ದೊರೆ. ಪ್ರೀತಿಯಾಳ ತೋರಿಸುವತ್ತ ಒಲಿದ, ಸ್ಮಾರಕ ನೋಡುತ್ತಾ ವಿಯೋಗದಿ ಕರುಗಿದ. ಬಡವನ ಹೃದಯಸಿರಿ ಪ್ರೇಮಾಲಯವಾಗಿ, ಬಡವನ ಹೃದಯಸಿರಿ ಪ್ರೇಮಾಲಯವಾಗಿ ಬಿಡದೆ ಬೆಂಬಲಿಸಿತು ಬೆಂಗಾವಲಾಗಿ. ಹೃದಯ ದೇಗುಲದ ಪ್ರೀತಿಗೆ ಕಾವಲಾಗಿ, ಹೃದಯ ದೇಗುಲದ ಪ್ರೀತಿಗೆ ಕಾವಲಾಗಿ ನಶಿಸಿದಾಗ ಶೋಭಿತ ಗೋರಿಯ ಮೇಲಿನ ಹೂವಾಗಿ, ನಶಿಸಿದಾಗ ಶೋಭಿತ ಗೋರಿಯ ಮೇಲಿನ ಹೂವಾಗಿ. ನಮಸ್ಕಾರ. ನಿರ್ಮಲಾ ಶೆಟ್ಟರ್ ಬೆಳಕಿನೊಡನೆ ಪಯಣ ಕವನ ಸಂಕಲನ, ನಿನ್ನ ಧ್ಯಾನಿಸಿದ ಮೇಲೂ ಗಜಲ್ ಸಂಕಲನ, ಸರಹದ್ದುಗಳಿಲ್ಲದ ಭೂಮಿಯ ಕನಸು ಕವಿತಾ ಸಂಕಲನ ಪ್ರಕಟಿಸಿದ್ದಾರೆ. ಅನುಪಮ ನಿರಂಜನ ಪ್ರಶಸ್ತಿ, ಇವರು ಬರೆದ ಪ್ರಬಂಧಕ್ಕೆ ಪ್ರಜಾವಾಣಿ ಸಂಕ್ರಾಂತಿ ಲಲಿತ ಪ್ರಬಂಧ ಪ್ರಶಸ್ತಿ ಲಭಿಸಿದೆ. ಮುದ್ದಣ್ಣ ರತ್ನಾಕರವರ್ಣಿ ಅನಾಮಿಕ ದತ್ತಿ ಬಹುಮಾನ, ಅಮ್ಮ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಈಗ ನಿರ್ಮಲಾ ಶೆಟ್ಟರ್ ಅವರು ತಮ್ಮ ಮುಂದೆ ಕವನ ವಾಚನ ಮಾಡಲಿದ್ದಾರೆ. ಮುಂದಿನ ಕವಿ ಸಂಗಮೇಶ್ ಹಡಪದ್. ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ಕವಿತೆಯ ಸೃಷ್ಟಿಗೆ ಪ್ರೀತಿಯ ಪರಿ. ಹಸಿರೆಲೆಯ ಹಿಂಡಿನ ನಡುವೆ, ಹಸಿರೆಲೆಯ ಹಿಂಡಿನ ನಡುವೆ ಕೆಂಪು ನೀಲ ಹಳದಿ ಗುಲಾಬಿ ಕೇಸರಿ ಬಿಳಿ ಹೂಗಳ ಅರಳಿಸಿ ಆಯ್ಕೆಯಲ್ಲಿ ಗೊಂದಲ ಮಾಡುವ ಅವನು ಇಂತಹದೇ ಹೂ ಬೇಕೆನ್ನುವುದಿಲ್ಲ. ವಿಷಣ್ಣತೆಯ ಸಂಜೆಯ ಕಾವಿಗೆ ಬೇಸರದಲ್ಲಿ ಬಿರುಬೀಸಾಗಿ ಎಲ್ಲೆಲ್ಲೋ ಅಲೆವ ನನ್ನ ಮನದ ವಿರಹ ಕೊಂದು, ನನ್ನ ಮನದ ವಿರಹ ಕೊಂದು ತಣ್ಣನೆಯ ತಂಗಾಳಿ ತಂದು ತಬ್ಬುವ ಅವನು ಗದರಿಸುವುದಿಲ್ಲ. ಆ ನೀರವ ರಾತ್ರಿಯಲ್ಲಿ ಮರದ ಕೊಂಬೆಯ ಕಿವಿಗೆ ಪಿಸುಮಾತುಗಳ ಚಲ್ಲಿ ನಡೆವ ಚಂದಿರನ ವೇದನೆಗೆ ನಿತ್ಯ ಎಟ್ಟ ನನ್ನ ಕಣ್ಣುಗಳಲ್ಲಿ ಕನಸ ಬಿತ್ತಿ ನಗುವ ಅವನು ಪೀಡಿಸುವುದಿಲ್ಲ ಯಾವತ್ತು. ನಸುಕು ಬಿರಿ ಬಿರಿದು ನಗುವ ಹೂಸದ್ದನ್ನು ಕದ್ದಾಲಿಸಲೆಂದೇ ಹರಗಾಡುವ ಥಂಡಿಗೆ ಕಲಿಸಲೆಂದೇ ಹೊಸ ಪಾಠವನ್ನು ತೇರನೇರಿ ಬರುವ ಅವನು ನೋಯಿಸುವುದಿಲ್ಲ ನನ್ನನ್ನು. ಅರ್ಥವಾಗಲವನ ಪ್ರೀತಿ ತುಸು ತಡವಾಯಿತು. ಹೀಗೆ ನೋವು ತಾಗದ ಕೊನೆಯಿರದ ನಗುವೊಂದು ನನ್ನೊಳಗಿಳಿಯಿತು. ಬೆಳದಿಂಗಳಾಯಿತು ಬಿಸಿಲು. ಧನ್ಯವಾದ. ಧನ್ಯವಾದಗಳು ನಿರ್ಮಲಾ ಶೆಟ್ಟರ್ ಅವರಿಗೆ. ಈಗ ಸಂಗಮೇಶ್ ಹಡಪದ್.
ಹಾವೇರಿ ಜಿಲ್ಲೆ ಸವಣೂರ್ ತಾಲೂಕಿನ ಚಳಕೋಳು ಗ್ರಾಮದವರಾದ ಸಂಗಮೇಶ್ ಕಡಪದು ಅಂಕಣ ಬರಹ, ಲೇಖನ ಬರಹ, ಹಲವಾರು ಕಥೆ ಕವನಗಳನ್ನ ಬರೆದಿದ್ದಾರೆ. ವೃತ್ತಿಯಿಂದ ಕನ್ನಡ ಭಾಷಾ ಶಿಕ್ಷಕರು ಇವರು. ಈಗ ಇವರ ಕವಿತೆಯನ್ನ ಕೇಳೋಣ. ಮುಂದಿನ ಸರದಿ ಕಿರಣ್ ಅರಮನೆ. ಎಲ್ಲರಿಗೂ ನಮಸ್ಕಾರ. ದೇಶಭಕ್ತಿಯ ವ್ಯಾಖ್ಯಾನಗಳು ಬದಲಾವಣೆ ಆಗ್ತಾ ಇರುವ ಸಂದರ್ಭದೊಳಗೆ ಇದೊಂದು ದೇಶಭಕ್ತಿಯ ಒಂದು ಪದ್ಯ, ಕರುಳಿನ ಕರೆ, ಪದ್ಯದ ತಲೆಬರಹ. ಭಾರತಾಂಬೆಯ ಕರುಳ ಬಳ್ಳಿಯ ಕಂದಮ್ಮಗಳಿರ, ಭಾರತಾಂಬೆಯ ಕರುಳು ಬಳ್ಳಿಯ ಕಂದಮ್ಮಗಳಿರ, ಶಾಂತಿಯ ತೋಟದಿ ಬಿರಿಯುತ್ತಿರುವ ಬಣ್ಣ ಬಣ್ಣದ ಮೊಗ್ಗುಗಳಿರ, ಶಾಂತಿಯ ತೋಟದಿ ಬಿರಿಯುತ್ತಿರುವ ಬಣ್ಣ ಬಣ್ಣದ ಮೊಗ್ಗುಗಳಿರ. ಭಕ್ತಿಯ ಅರಿವು ತಿಳಿಯಬೇಕಿದೆ, ದೇಶಭಕ್ತಿಯ ಅರಿವೇ ನಮಗೆ ಗುರುವಾಗಬೇಕಿದೆ. ಭಕ್ತಿಯ ಅರಿವು ತಿಳಿಯಬೇಕಿದೆ, ದೇಶಭಕ್ತಿಯ ಅರಿವೇ ಗುರುವಾಗಬೇಕಿದೆ. ಬುದ್ಧ ಕರುಣೆ, ಬುದ್ಧ ಕರುಣೆ, ಬಸವ ಕಾಯಕ, ಬಸವ ಕಾಯಕ, ಗಾಂಧಿ ಅಹಿಂಸೆ, ಗಾಂಧಿ ಅಹಿಂಸೆ, ವಿವೇಕ ಸ್ಥೈರ್ಯ, ವಿವೇಕ ಸ್ಥೈರ್ಯ, ಪೋರಸ್ ಸಾಹಸ, ಪೋರಸ್ ಸಾಹಸ, ರಾಮನ ಆಡಳಿತ, ರಾಮನ ಆಡಳಿತ, ಯುಧಿಷ್ಠಿರ ಧರ್ಮ, ಯುಧಿಷ್ಠಿರ ಧರ್ಮ, ಏಕಲವ್ಯ ನಿಷ್ಠೆ, ಏಕಲವ್ಯ ನಿಷ್ಠೆ, ತೆರೇಸಾ ಸೇವೆ, ತೆರೇಸಾ ಸೇವೆ ಬೇಕಾಗಿದೆ ಭಾರತಾಂಬೆಗೆ, ಬೇಕಾಗಿದೆ ಭಾರತಾಂಬೆಗೆ, ಒಲಿದ ಒರತೆಯ ಸಹ ಬಾಳ್ವೆಯಲ್ಲಿ, ಒಲಿದ ಒರತೆಯ ಸಹ ಬಾಳ್ವೆಯಲ್ಲಿ ನಾವೆಲ್ಲ ಮಿಂದೇಳಬೇಕಾಗಿದೆ, ನಾವೆಲ್ಲ ಮಿಂದೇಳಬೇಕಾಗಿದೆ. ಎಲ್ಲರಿಗೂ ಧನ್ಯವಾದ. ಸಂಗಮೇಶ್ ಕಡಪದವರೇ, ಆಡಳಿತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಿರಣ್ ಅರಮನೆ ಸಾಹಿತ್ಯದಲ್ಲಿ ಅಪಾರ ಅಭಿರುಚಿಯನ್ನು ಹೊಂದಿದ್ದಾರೆ. ಈಗ ಶ್ರೀ ಕಿರಣ್ ಅರಮನೆಯವರಿಂದ ಕವಿತಾ ವಾಚನ. ಮುಂದಿನ ಸರದಿ ಅಂಜಲಿ ಇಂಟಾಳ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಕವನದ ತಲೆಬರಹ ಕವಚ. ಭವದ ಭಯವರಿಯುವ ಮುನ್ನ ಬಯಕೆಗಳೆಲ್ಲ ಬಯಲಾಗಿರುವಾಗ ಬಂದ ದಿನಗಳ ಲೆಕ್ಕವಿರಿಸದೆ ಕನಸುಗಳನ್ನು ಬಿಕರಿಯಾಗಲಿಟ್ಟಿರುವೆ ನಾನು. ಭವದ ಭಯವರಿಯುವ ಮುನ್ನ ಬಯಕೆಗಳೆಲ್ಲ ಬಯಲಾಗಿರುವಾಗ ಬಂದ ದಿನಗಳ ಲೆಕ್ಕವಿರಿಸದೆ ಕನಸುಗಳನ್ನು ಬಿಕರಿಯಾಗಲಿಟ್ಟಿರುವೆ ನಾನು. ಹೊಕ್ಕುಳ ಬಳ್ಳಿ ಆಸರೆಯಲ್ಲೋ ಒಳಹೊಕ್ಕಿ ನೋಡಿದರೂ ಹೆಕ್ಕಿ ತೆಗೆಯದ ಅಸಹಾಯಕತೆಯೊಂದನ್ನು ನನ್ನೊಡಗೂಡಿ ಬಡತನದಲ್ಲಿ ಹುದುಗಿಸಿಟ್ಟಿರುವೆ ನಾನು. ಬದುಕು ಕದ್ದ ಕವಚದಂತಾಗಿರುವಾಗ, ಮನದೊಳಗೂ ಕತ್ತಲು ಬೆತ್ತಲೆಯಾಗಿರುವಾಗ, ತುತ್ತು ಅನ್ನದ ಗುಳಿಗೂ ಕುತ್ತು ತಲೆ ದೂರಿದಾಗ, ಬೆಂಬಿಡದ ನನ್ನಿ ಬೆಂದ ಬದುಕನ್ನು ಬೂದಿಯಾಗಿಸಿದ್ದೇನೆ ನಾನು. ಬಾಳುವ ಮುನ್ನ ಬಣ್ಣದ ಬೆಂದ ಪಾತ್ರೆಗಳು ಆಪತ್ತೆಂಬ ಸಂಪತ್ತುಗಳು ಬಂದಿಯಾಗಿರುವಾಗ, ಭವಿಷ್ಯದ ಕಿರುಬೆಳಕ ಕಾಣುವೆಡೆಗೆ ನನ್ನೇ ನಾ ತೆರೆದುಕೊಳ್ಳುವ ಮುನ್ನ ಕಳೆದೋಗದಿರುವೆನೇ ನಾನು, ಕಳೆದೋಗದಿರುವೆನೇ ನಾನು. ಧನ್ಯವಾದಗಳು. ಶ್ರೀ ಕಿರಣ್ ಅರಮನೆಯವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಅಂಜಲಿ ಇತ್ನಾಳ್. ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಅಂಜಲಿ ಅವರು ಹವ್ಯಾಸಿ ಬರಹಗಾರ್ತಿ, ಅನೇಕ ಕವಿತೆಗಳನ್ನು ಬರೆದಿದ್ದಾರೆ. ಈಗ ಅಂಜಲಿ ಅವರಿಂದ ಕವಿತಾ ವಾಚನ. ಮುಂದಿನ ಕವಿ ಷಣ್ಮುಖಂ ಭುವಿ. ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ. ಸ್ಪೆಷಲಿ ನಾವು ಚಿಕ್ಕಬಾಟ್ ಸಾರ್ದ ಸ್ಟೂಡೆಂಟ್ ತಾನೆ, ಅವ್ರು ನನ್ನ ಲಿಖಾರಿಸಿ ಧನ್ಯವಾದ. ನನ್ನ ಕವಿತೆಯ ಶೀರ್ಷಿಕೆ ಬಾಡಿಗೆ ಮನೆ. ಬಾಡಿಗೆ ಮನೆ, ದೇಹವೊಂದು ಬಾಡಿಗೆ ಮನೆ, ದೇಹವೊಂದು ಬಾಡಿಗೆ ಮನೆ, ನಾವಿದರ ಬಾಡಿಗೆದಾರರು, ನಾವಿದರ ಬಾಡಿಗೆದಾರರು. ಎಲ್ಲವಿನ ಒಲವಿನ ಮನೆ, ನೆತ್ತರದ ಅಕ್ಕರೆಯ ಸವಿಗೂಡು, ನೆತ್ತರದ
ಅಕ್ಕರೆಯ ಸವಿಗೂಡು, ಇಚ್ಛೆಯಂತೆ ಆರಿಸಲಾರದ ಮಾಲೀಕನ ಮನವ ತಿಳಿಯಲಾರದ, ಮಾಲೀಕನ ಮನ ತಿಳಿಯಲಾರದ ಇದು ನಮ್ಮ ಬಾಡಿಗೆ ಮನೆ, ಇದು ನಮ್ಮ ಬಾಡಿಗೆ ಮನೆ. ನಾವಿರುವ ತನಕ ತಡಿಕೆಯ ಸ್ವಚ್ಛತೆ ಸುವಿಚಾರ ಸ್ವಾಸ್ಥ್ಯವೇ ನಾವಿದಕ್ಕೆ ಕೊಡುವ ಬಾಡಿಗೆ. ಸಮಯೋಚಿತ ಪರಿಹಾರದಿ ಅಂದಾಗಿ ಚಂದಾಗಿ ಬೆಳಗಾಗಿ ಬೆಳೆಸುವುದೇ ನಮ್ಮ ಧರ್ಮ. ಇದು ನಮ್ಮ ಬಾಡಿಗೆ ಮನೆ. ಎಡರು ತೊಡರು ಬಿಡಿಸುತ್ತಾ ದಿನ ದಿನ ಆನಂದದಿ ಶಾಂತಿ ಸಹನೆ ಸೌಹಾರ್ದೆಯ ಧ್ಯೇಯ, ಮಾಲೀಕನ ಮನದಾಸೆಯ ಮನ್ನಿಸಿ ತೆರವು ಮಾಡಿ ಸಂತಸದಿ ನಿರ್ಗಮಿಸುವುದೇ ಪರ್ಯಾಯ. ಇದು ನಮ್ಮ ಬಾಡಿಗೆ ಮನೆ. ಧನ್ಯವಾದಗಳು. ಧನ್ಯವಾದಗಳು ಅಂಜಲಿ ಅವರೇ.